ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಮತ್ತೊಮ್ಮೆ ಚಾನ್ಸ್ ತಗೊಟ್ಟಿದ್ದಾರೆ. ಯಾರು ಇನ್ನು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಲ್ಲ ಅವರಿಗೆ ಮತ್ತೊಮ್ಮೆ ಚಾನ್ಸಸ್ ಕೊಟ್ಟಿದ್ದಾರೆ ಸೆಕೆಂಡ್ ರೌಂಡಲ್ಲಿ. ಇದು ಮೇಜರ್ ಆಗಿ ಚಾನ್ಸ್ ಕೊಟ್ಟಿರೋ ಉದ್ದೇಶ ನಿಮಗೆ ಗೊತ್ತಿರೋ ಹಾಗೆ, ಸೆಕೆಂಡ್ ರೌಂಡಲ್ಲಿ ನರ್ಸಿಂಗು ಮತ್ತು ಅದರ್ ಕೋರ್ಸಸ್ಗಳು ಮತ್ತೆ ಹೊಸದಾಗಿ ಆಪ್ಷನ್ ಶುರು ಆಗುತ್ತೆ. ಆ ನಿಟ್ಟಿನಲ್ಲಿ ಈ ರೀತಿ ಕೊಟ್ಟಿರೋ ಸಾಧ್ಯತೆ ಹೆಚ್ಚಿದೆ ನೋಡ್ಬೋದು. ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ಯೋಗ, ನ್ಯಾಚುರೋಪತಿ, ಪಶುವೈದ್ಯಕೀಯ, ಪಶುಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸ್ಗಳು, ಬಿ ಫಾರ್ಮಾ, ಬಿ ಸಿ ನರ್ಸಿಂಗ್ ಎಲ್ಲದಕ್ಕೂ ಕೂಡ ಅನ್ವಯ ಆಗುತ್ತೆ. 29ನೇ ತಾರೀಕು ನೀವು ಕೆ ಇ ಆಫೀಸ್ ನಿಮಗೆ ಗೊತ್ತಿರೋ ಹಾಗೆ ಮಲ್ಲೇಶ್ವರಂ ಬೆಂಗಳೂರಲ್ಲಿ ಹಾಜರಾಗಬೇಕಾಗುತ್ತೆ. ಆಸಕ್ತಿ ಇದ್ದಲ್ಲಿ ಹಾಜರಾಗಬೇಕಾಗುತ್ತೆ. ಆಯಾ ನಿಮ್ಮ ಬಿ ಒ ಕಚೇರಿಯಲ್ಲಿ ವ್ಯಾಸಂಗ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಿಕೊಳ್ಳದ ವಿದ್ಯಾರ್ಥಿಗಳು ಆಫ್ಲೈನ್ ಮೂಲಕ ದಾಖಲಾ ಪರಿಶೀಲನೆಗೆ ಹಾಜರಾಗಿರುವವರು ಪರಿಶೀಲನೆ ಯಾರು ಕೂಡ ಮಾಡ್ಕೊಡಲ್ಲ ಅಂತ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಡ್ಗೆ ಓಕೆ ಆಸಕ್ತಿ ಇರೋ ವಿದ್ಯಾರ್ಥಿಗಳಿಗೆ ಹಾಜರಾಗಬಹುದು. ಎಲ್ಲ ಡಾಕ್ಯುಮೆಂಟ್ಸ್, ಯು ಜಿ ಸಿ ಟಿ ಅರ್ಜಿ ಪ್ರತಿ, ಪ್ರವೇಶ ಪತ್ರ, ವ್ಯಾಸಂಗ ಪತ್ರ, ಜಾತಿ ಪ್ರಮಾಣ ಪತ್ರ, ಜಾತಿ ಆದಾಯ ಪತ್ರ, ಕ್ಲೇಮ್ ಮಾಡಿರೋ ಎಲ್ಲ ದಾಖಲೆಗಳನ್ನು ಕೊಟ್ಟರೆ ಹಾಜರಾಗಬೇಕಾಗುತ್ತೆ. ದಾಖಲೆ ಪರಿಶೀಲನೆ ನಂತರ ಅರ್ಹತೆ ಪಡೆದವರು ಮಾತ್ರ ಸೀಟು ಹಂಚಿಕೆಗೆ ಅರ್ಹತೆ ಪಡಿತಾ ಇರ್ತಾರೆ. ಇದರ ಜೊತೆಗೆ 2ನೇ ಹೊತ್ತಿನಲ್ಲಿ ಲಭ್ಯವಿರುವ ಸೀಟುಗಳಿಗೆ ಮಾತ್ರ ಅವರು ಹಾಜರಾಗಬಹುದು ಅಂತ ಹೇಳಿದ್ದಾರೆ. 29ನೇ ತಾರೀಕು 29, 8, 23 ಬೆಳಿಗ್ಗೆ 10:00 AM ಮಧ್ಯಾಹ್ನ 2 ಗಂಟೆವರೆಗೆ ನಮಗೆ ಕಾಲಾವಶ ಕೊಟ್ಟಿದ್ದಾರೆ. ವೆರಿಫಿಕೇಶನ್ ಸ್ಲಿಪ್ ಯಾರು ಪಡ್ಕೊಂಡಿಲ್ಲ ಆ ವಿದ್ಯಾರ್ಥಿಗಳು ಈಗಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ದಲ್ಲಿ ಮತ್ತೊಮ್ಮೆ ಪರಿಶೀಲಿಸುವ ಅಗತ್ಯವಿಲ್ಲ. ಮೀನ್ಸ್ ಈಗ ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ರೆಡಿ ಆಗಿದೆ ಅವರು ಮತ್ತೊಮ್ಮೆ ಪರಿಶೀಲಿಸುವ ಅಗತ್ಯ ಇಲ್ಲ. ಯಾರು ಆಗಿಲ್ಲ ಅವರು ಮಾತ್ರ ಪರಿಶೀಲನೆ ಮಾಡಲಿ ಅಂತ ಹೇಳಿದ್ದಾರೆ. ಈಗ 29ನೇ ತಾರೀಕು ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು, ಇವ್ರದ್ದು ಎಲ್ಲರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಇವ್ರದ್ದು ಆಲ್ಮೋಸ್ಟ್ ಏನು ಅಷ್ಟೊಂದು ಡಿಲೇ ಆಗಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಈ ಮಂತ್ ಎಂಡಲ್ಲೇ ಮಾಡ್ತಾರೆ ಅಂತ ಕೆಲವೊಂದು ದಿನಗಳ ಕಾಲ ಡಿಲೇ ಆಗ್ಬೋದು. ಯಾಕಂದ್ರೆ ಮತ್ತೆ ಫ್ರೆಶರ್ ಆಪ್ಷನ್ಸ್ ಕೂಡ ಇದಾವೆ, ಬಿ ಎಸ್ ಸಿ ನರ್ಸಿಂಗ್ ಅಂಡ್ ಅದರ್ಸ್. ಆ ನಿಟ್ಟಿನಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು, ವೆಯ್ಟ್ ಮಾಡಿ ಏನಾದರೂ ಅಪ್ಡೇಟ್ ಬಂದರೆ ನಾವು ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.